ಮಾತುಕತೆ ಮುಂದುವರಿಸ ನೋಡಿ ವೀಕ್ಷಕರೇ ಇವತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ ನಾವು ಆ ಭಗವಂತನ ಕೃಪಾ ಕಟಾಕ್ಷ ಮಾಡ್ಕೊಂಡ್ವಿ ಆದರೆ ಇವತ್ತಿನ ವಿಶೇಷಕ್ಕಿಂತ ನಾಳೆ ಬಹಳ ದೊಡ್ಡ ವಿಶೇಷ ಭಾನುವಾರ ದಿವಸ ತಾವೆಲ್ಲರೂ ಮೈಸೂರಿನಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷ ಸೂಚನೆ ಒಂಟಿಕಪ್ಪಲಲ್ಲಿ ಚಂದ್ರಮೌಳೇಶ್ವರ ಅಂತಿದ್ದಾನೆ ಚಂದ್ರಮೌಳೇಶ್ವರ ಬಂದು ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ವೆಂಕಟೇಶ್ವರನ ದರ್ಶನ ನಂತರ ಚಂದ್ರಮೌಳೇಶ್ವರನ ದರ್ಶನ ವೆಂಕಟೇಶ್ವರ ಚಂದ್ರಮೌಳೇಶ್ವರ ಇಬ್ಬರು ಹಳೆಯ ಕಾಲದ ವಿಗ್ರಹಗಳು ಈ ಎರಡು ವಿಗ್ರಹಗಳು ಮಹಾರಾಜನ ಕಾಲದಿಂದ ಪುರಾತನವಾದ ವಿಗ್ರಹಗಳು ಶ್ರಾವಣ ಮಾಸದಲ್ಲಿ ಒಂಟಿಕಪ್ಪಲ್ ಕಪ್ಪಲ್ ವೆಂಕಟೇಶ್ವರನಿಗೆ ಎಷ್ಟು ವಿಶೇಷವೋ ಶನೇಶ್ಚರನು ಅಷ್ಟೇ ಕರ್ಮಸ್ಥಾನಾಧಿಪತಿ ಅಂತ ಹೇಳ್ತೀವಿ ನೋಡಿ ಈ ಎರಡು ವಿಗ್ರಹಗಳು ಮೈಸೂರಲ್ಲಿರೋದು ಅದೃಷ್ಟ ಅನ್ನೋದು ಯಾತಕ್ಕೆ ಗೊತ್ತಾ ಮೈಸೂರಿನವ್ರಿಗೆ ಒಂದು ಅದೃಷ್ಟ ಯಾಕೆ ಗೊತ್ತೆ ಅಂದರೆ ತಿರುಪತಿಯಲ್ಲಿ ವೆಂಕಟರಮಣನ ಏನು ನೋಡಲ್ಲ ನೀವು ಅಕಸ್ಮಾತ್ ನೋಡೋಕ್ಕೆ ಸಿಗಲಿಲ್ಲ ಸೇಮ್ ಜೂನಿಯರ್ ವೆಂಕಟೇಶ್ವರ ಹಾಗೆ ಇವನು ಯಾಕೆಂದರೆ ಅವನು ಹೇಗೆ ನನ್ನ ಡಿಟ್ಟೋ ಡಿಟ್ಟೋ ಒಂದೇ ಥರದ ವೆಂಕಟೇಶ್ವರ ಒಂಟಿ ಕಪ್ಪಲಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ತಿರುಪತಿಯಲ್ಲೂ ಅದೇ ರೀತಿ ಅದೇ ಮುಖಭಾವನೆ ಅದೇ ಅಲಂಕಾರ ಅದೇ ಸೌಭಾಗ್ಯ ಅದೇ ರೀತಿಯಾದ ಒಂದು ನಿಲುವಣೆ ವಿಗ್ರಹ ಶಿಲ್ಪ ಕೆತ್ತನೆ ಅಷ್ಟು ಚೆನ್ನಾಗಿ ಮಾಡಬೇಕು ಅಂದರೆ ಬಹಳ ವಿಶೇಷ ಅದೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾನೆ ಅದೇ ರೀತಿಯಾದ ಮಲ್ಲಿಕಾರ್ಜುನನ ಮುಖವಾಡ ದರ್ಶನ ಏನು ಮಾಡ್ತೀವಿ ಚಂದ್ರಮೌಳೇಶ್ವರನು ಇದೇ ರೀತಿಯಾಗಿ ಅದೇ ಒಂಟಿಕೊಪ್ಪಲ್ ವೆಂಕಟೇಶ್ವರ ಪರಿಪೂರ್ಣ ಅನುಗ್ರಹ ಹಿಂದ್ಗಡೆ ಲಕ್ಷ್ಮೀ ನಾರಸಿಂಹ ನೋಡಿ ತ್ರಿಮುಖ ದರ್ಶನಂ ಅಂತ ಕರಿತೀವಿ ತ್ರಿಮುಖ ದರ್ಶನಂ ಅಂದ್ರೆ ಮೂರು ಮುಖವಾಗಿ ದರ್ಶನವನ್ನ ಭಗವಂತನ ನೋಡಬೇಕು ಅಂತ ಹೇಳ್ತೀವಿ ಹಿಂದ್ಗಡೆ ಲಕ್ಷ್ಮೀ ನರಸಿಂಹ ಮುಂದ್ಗಡೆ ಚಂದ್ರಮೌಳೇಶ್ವರ ಬಲಭಾಗದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಈ ಮೂರು ತ್ರಿಮೂರ್ತಿಗಳ ಅನುಗ್ರಹ ಇವತ್ತಿನ ದಿವಸ ಅಲ್ಲ ಅಂದಿನಿಂದ ಮೈಸೂರು ಮಹಾರಾಜರ ಕಾಲದಿಂದ ಮಾಡ್ಕೊಂಬಂದಿರು ನಾಳೆ ರಥೋತ್ಸವ ಯಾತಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಚಕ್ಷೋ ಮನೋವಧಿ ಅಂತ ಕರಿತೀವಿ ನಾಳೆ ಕಣ್ಣು ಬರೋ ದಿನ ಅಂತ ಕರಿತೀವಿ ಇವತ್ತಿನಿಂದ ಯಾರು ಶನೇಶ್ವರನ ಸ್ಮರಣೆ ಮಾಡಿಕೊಂಡು ಕಣ್ಣುಗಳು ನೋಡಿ ಕಣ್ಣು ಕಾಂತಿ ಪರೆ ಬಂದರೆ ಶನೇಶ್ವರನೇ ಸ್ಮರಣೆ ಮಾಡ್ಕೋಬೇಕು ಕಣ್ಣು ಕಾಂತಿ ಪರೆಯಿಂದ ಹೊರಭಾಗದಲ್ಲಿ ಅಂದರೆ ಸೂರ್ಯನ ಜೊತೆಗೆ ಯಾವತ್ತು ಶನಿ ಕೂತ್ಕೊತಾನೋ ಪರೆ ಬರೋದು ಗ್ಯಾರಂಟಿ ಕಣ್ಣಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಶುಕ್ರನ ಜೊತೆ ಶನಿ ಕೂತ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ನೀರು ಚಂದ್ರನ ಜೊತೆ ಶನಿ ಕೂತ್ಕೊಂಡ್ರೆ ಕಣ್ಣು ಯಾವತ್ತಿದ್ರು ಐಬು ಅಂದ್ರೆ ಇಗೋ ಇಲ್ಲಿ ಅಂದ್ರೆ ಅಗೋ ಅಲ್ಲಿ ನೋಡ್ತಾ ಇರ್ತಾನೆ ಇಲ್ಲಿ ಅಂದ್ರೆ ಇಲ್ಲಿ ನೋಡ್ತಿರ್ತಾನೆ ಹಾಗಾಗ್ಬಿಡುತ್ತೆ ಅಂದ್ರೆ ಯಾತಕ್ಕೆ ಅಂದ್ರೆ ಮೆಲ್ಗಣ್ಣು ಒಂದು ಅಂತಾರೆ ಕಣ್ಣು ಕಾಣ್ತಾನೆ ಇರುತ್ತೆ ಚೆನ್ನಾಗೇ ಇರುತ್ತೆ ರಾತ್ರಿ ಹೋಗ್ತಾ 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 ಮಂದ ಶನಿ ಜೊತೆ ಬುಧ ಕೂತ್ಕೊಂಡಿದ್ದರೆ ರಾತ್ರಿ ಮಂದವಾಗುತ್ತೆ ಕಣ್ಣು ಹಾಗೇ ನಿಂತವಾಗುತ್ತೆ ಈಗ ಬಹಳ ಜನ ಎಷ್ಟೋ ಜನ ಸೋಡಾ ಬುಡ್ಡಿ ಅಂದರೆ ದೊಡ್ಡ ಗ್ಲಾಸಸ್ಸು ಇಲ್ಲಪ್ಪ ಎಷ್ಟು ಚೆನ್ನಾಗಿ ಮಂದಗತಿ ಆಗ್ಬಿಡೋತಕ್ಕಂಥದ್ದು ಯಾತಕ್ಕೆ ಅಂದರೆ ಮೂರು ಗ್ರಹಗಳು ಒಂದೇ ಸಲಿ ಕೂತ್ಕೊಂಡಾಗ ಅಂದರೆ ಶನಿ ಜೊತೆ ಕೇತು ಕೂತ್ಕೊಂಡ್ಬಿಟ್ರೆ ಅಲ್ಲೇ ಇದ್ದುಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ಕೇಳಿ ಕಣ್ಣುಗಳು ಭಾಳ ಜನಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ಚಕ್ಷೋ ಅವಧಾನ ಅಂತ ಕರೀತಕ್ಕಂಥ ಮನ್ವಾದಿ ನಾಳೆ ದಿವಸ ಇವತ್ತಿನ ದಿವಸ ಪ್ರಾರಂಭವಾಗುತ್ತೆ ನನಗೆ ತಿರುವಾರೂರು ದೇವಸ್ಥಾನದಲ್ಲಿ ದಕ್ಷಿಣೇಶ್ವರನಿಗೆ ಬಲಗಣ್ಣು ಅಂತ ಹೇಳಿದ್ದೆ ಎಡಭಾಗದಲ್ಲಿ ಕಾಂಚಿಪುರ ಪರಮೇಶ್ವರನಿಗೆ ಎಡಭಾಗ ಕಣ್ಣು ಅಂತ ಕಂಚಿ ಕಾಮಕೋಟಿ ಪೀಠದಲ್ಲಿ ಕಾಮಾಕ್ಷಿ ಎಡಗಣ್ಣು ಪಾರ್ವತಿ ಪರಮೇಶ್ವರನ ಎರಡೂ ಕಣ್ಣುಗಳ ದೃಶ್ಯಕ್ಕೆ ಎರಡು ಕ್ಷೇತ್ರಗಳು ಬಹಳ ವಿಶೇಷ ದಕ್ಷಿಣೇಶ್ವರ ಮತ್ತು ಕಂಚಿ ಕಾಮಾಕ್ಷಿ ಆ ಕಾಮಾಕ್ಷಿ ಕ್ಷೇತ್ರದಲ್ಲಿ ಏಕಾಂಬ್ರೇಶ್ವರ ಎರಡೂ ಕಣ್ಣಿನ ಭಾಗ ಕಣ್ಣು ಯಾರು ಕೊಡ್ತಾನೆ ಶನೇಶ್ವರನಿಗೆ ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡಾಗ ಕಣ್ಣಲ್ಲಿ ಕಾಂತಿಗಳು ಕಮ್ಮಿ ಆದಾಗ ಶನಿ ಸ್ಮರಣೆ ಮಾಡ್ಕೋಬೇಕು ಕಣ್ಣು ಬೇಕು ಅಂದಾಗ ಸೂರ್ಯ ಸ್ಮರಣೆ ಮಾಡಬೇಕು ಅದಕ್ಕೆ ಸೂರ್ಯನೂ ಸ್ಮರಣೆ ಮಾಡಿಕೊಂಡು ಚಂದ್ರನೂ ಸ್ಮರಣೆ ಮಾಡ್ಕೊಳ್ಳೋ ಏಕೈಕ ದಿನ ಬಹಳ ವಿಶೇಷ ಅದಕ್ಕೆ ಚಂದ್ರಮೌಳೇಶ್ವರ ವ್ರತ ಬರುತ್ತೆ ಯಾರ್ಯಾರು ನಾಳೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ರಥ ಬರಬೇಕಾದ್ರೆ ಹಳೇ ಕಾಲದ ಪುರಾತನ ದೇವಸ್ಥಾನಗಳು ಯಾವುದಕ್ಕಾದರೂ ರಥ ಬಂದರೆ ನೀವೆಲ್ಲ ಹೊಸ ದೇವಸ್ಥಾನ ರಥ ಮಾಡಿದ್ರೆ ರಥೋತ್ಸವ ಅಂತ ಹೇಳ್ತೀವಿ ಇರಲಿ ಆದರೆ ಪುರಾತನ ಕಾಲದ್ದು ಬಹಳ ರಾಜ ಮಹಾರಾಜರ ಕಾಲದಿಂದ ಬಂದಿರ್ತಕ್ಕಂಥ ಯಾವುದೇ ದೇವಸ್ಥಾನ ಇದ್ರೆ ಶನಿ ಅಲ್ಲಿ ವಾಸವಾಗಿರ್ತಾನೆ ಪುರಾತನ ಅಂದ್ರೆ ರಾಹು ಪುರಾತನ ಅಂದ್ರೆ ಶನಿ ರಾಹು ಶನಿ ಒಟ್ಟಿಗಿದ್ದಾಗ ಹಳೇ ಕಾಲದ್ದು ಇವತ್ತಿಗೂ ಪೂಜೆ ಪುನಸ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಅದೇ ವಿಶೇಷ ನಂಜುನ್ ನಂಜುಂಡೇಶ್ವರ ಇಲ್ವಾ ಪರಶುರಾಮನ್ ಕಾಲದಿಂದ ಇದ್ದಾನೆ ಅದಕ್ಕೆ ಹೇಳೋದು ಯುಗ ಯುಗದಿಂದ ಇರತಕ್ಕಂಥ ಚಂದ್ರಮೌಳೇಶ್ವರ ಇದೇ ಕಪ್ಪಲ್ ವೆಂಕಟೇಶ್ವರ ಆ ದರ್ಶನ ಪಕ್ಕದಲ್ಲಿ ರಥೋತ್ಸವ ಈ ರಥೋತ್ಸವಕ್ಕೆ ಯಾಕೆ ಒದ್ದಾಡ್ತೀನಿ ಅಂದ್ರೆ ನಾನು ನಿಮಗದ್ದಲೇ ಹೇಳಿದ್ದೀನಿ ಭಗವಂತನೇ ಸ್ವತಃ ಇಳಿದು ಬರೋ ಸಮಯದಲ್ಲಿ ಲೋಕವೆಲ್ಲ ಎಷ್ಟು ಚೆನ್ನಾಗಿದೆ ಆ ಲೋಕಾರೂಢಿ ಮಾತೇನಿದೆ ನಾವುಗಳು ಆ ಭಗವಂತನ ಏನು ಹೇಳ್ತೀವಿ ಎಲ್ಲ ಕ್ರಿಮಿ ಕೀಟ ಜೀವ ರಾಶಿ ಪಕ್ಷ ಗಿಡ ಪಕ್ಷಗಳೆಲ್ಲ ನಾವು ಸೃಷ್ಟಿಯನ್ನು ಮಾಡಿರೋದೆಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಪರಮೇಶ್ವರನೇ ಬರಬೇಕಾದ್ರೆ ರಥದಲ್ಲಿ ಬರ್ತಾನೆ ಐದು ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಮಹಾಗಣಪತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಪಾರ್ವತಿ ಪರಮೇಶ್ವರ ಈ ಒಂದು ಐದು ಸೆಟ್ಟು ಹಿಂಗೆ ಬಂದಾಗ ಆ ದರ್ಶನಕ್ಕೆ ಯಾವತ್ತೂ ಅಹೋಭಾಗ್ಯ ಅಂತ ಒಂದು ಅಹೋಭಾಗ್ಯಕ್ಕೆ ನೀವೆಲ್ಲರೂ ಬಂದು ಚಂದ್ರಮೌಳೇಶ್ವರ ದರ್ಶನ ಮಾಡಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದು ಮೈಸೂರು ಸುತ್ತಮುತ್ತಲ ಚಾಮರಾಜನಗರ ಅವರು ಇವರು ಏನೇನಿದ್ದೀರಾ ಎಲ್ಲರೂ ಹೋಗಿ ಅನುಕೂಲವಾಗಿ ಭಗವಂತ ಕೃಪಾಕಟಾಕ್ಷ ಪಾತ್ರವಾಗಿ ಅಂದರೆ ಹತ್ತಿರದಲ್ಲಿ ದೇವಸ್ಥಿತದ ನಾವುಗಳು ಹೋಗ್ತೀವಿ ಸಮಯ ಇರಲ್ಲ ನೋಡಿ ನಾವು ಭಾನುವಾರದ ಕಾರ್ಯಕ್ರಮ ಮಾಡಬೇಕು ಸೋಮವಾರದ ಕಾರ್ಯಕ್ರಮ ಮಾಡಬೇಕು ಆಶ್ರಮದ ಕೆಲಸ ನೋಡ್ಕೋಬೇಕು ಏನಂತೀರಾ ಅದಕ್ಕೆ ದಿವ್ಯ ದರ್ಶನ ಅನ್ನೋದು ಭಗವಂತನ ಕೃಪಾ ಕಟಾಕ್ಷ ಅದಕ್ಕೆ ನಾವುಗಳು ಏನು ಮಾಡ್ತೀವಿ ಎಷ್ಟೋ ಜನಕ್ಕೆ ಒಂದು ವಿಶೇಷವಾಗಿ ಸಂಚಿಕೆ ನೋಡಿ ಮೊದಲಿಂದ ಶನಿ ಶನಿವಾರ ಏನು ಮಾಡ್ತಿದ್ವಿ ನಾವು ಒಬ್ಬರೇ ಇರ್ತಿದ್ವಿ ಇನ್ನು ಮೇಲೆ ಪಾಪ ತಮ್ಮೆಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಅನುಗ್ರಹ ಏನು ಅಂದರೆ ಪಾಪ ದಿವ್ಯನೂ ಇರ್ತಾಳೆ ಇನ್ನು ಮೇಲೆ ಯೋಚನೆ ಮಾಡಬೇಡಿ ಪಾಪ ಯಾಕೆಂದರೆ ಪತ್ರ ಬರೆದಿದ್ರು ಏನು ಗುರುಗಳು ಒಬ್ಬರೇ ಆಗ್ಬಿಟ್ರಿ ದಿವ್ಯ ಇದ್ರೆ ಬಹಳ ಚೆನ್ನ ಅಂತ ಬಹಳ ಜನ ಪತ್ರ ಬರೆದಿದ್ರು ಸರಿ ಸಂತೋಷ ಅವಳ ಮಾತುಗಳು ನಿಮಗೂ ಒಳ್ಳೆ ಬಾಂಧವ್ಯ ಹೀಗೆ ಬೆಳಿರಿ ನಾವಿರ್ಲಿ ಬಿಡ್ಲಿ ಹಾಗೂ ನಡ್ಕೊಂಡು ಹೋಗ್ಲಿ ಅಂತ ಈ ಮುಖಾಂತರ ಹೇಳ್ತಾ ನಾವು ಕೊನೆಯದಾಗಿ ಸಂಸ್ಕಾರ ಮಾತಾಡ್ಬೇಕು ಶನೇಶ್ಚನ ವಿಚಾರ ಮಾತಾಡ್ಬೇಕು ಕಾಯ್ತಾರೆ ಬಂದೆ